ಎಲ್ರಿಗೂ ನಮಸ್ಕಾರ. ಮಧ್ಯಕಾಲೀನ ಭಾರತೀಯ ಇತಿಹಾಸದ ಎರಡು ಅಂಕದ ಪ್ರಶ್ನೆಗಳ ಮುಂದುವರೆದ ಭಾಗ ಈ ಒಂದು ವಿಡಿಯೋ ಪಾಠದಲ್ಲಿ ಮಾಡಲಾಗ್ತಾ ಇದೆ. ಮಧ್ಯಕಾಲೀನ ಭಾರತದ ಮೊದಲ ಚಕ್ರವರ್ತಿನಿ ಯಾರು? ಅವಳ ಆಳ್ವಿಕೆಯ ಕಾಲವನ್ನು ತಿಳಿಸಿ. ಉತ್ತರ, ರಜಿಯಾ ಬೇಗಂ. ಇವಳು ಕ್ರಿಸ್ತ ಶಕ 1236 1240 ಆಳ್ವಿಕೆ ನಡೆಸಿದಳು. ಮಲ್ಲಿಕ್ ಯಾಕೂತ್ ಯಾರು? ಅಬಾಸಿನಿಯಾದ ಗುಲಾಮ ಹಾಗೂ ರಜಿಯಾ ಬೇಗಮ್ಮಳ ಪ್ರೇಮಿ. ರಜಿಯಾಳ ಪ್ರೇಮಿಯಾರು? ಅಬಾಸಿನಿಯಾದ ಗುಲಾಮ ಮಲ್ಲಿಕ್ ಯಾಕೂತ್. ಇವನಿಗೆ ಅಮೀರ್ ಎ ಅಕರ್ನಾಗಿ ನೇಮಿಸಿದಳು. ರಜಿಯಾಳ ಗಂಡ ಯಾರು? ಬಠಿಂಡದ ರಾಜ್ಯಪಾಲ ಆಲ್ತೋನಿಯಾ. ರಜಿಯಾಳು ಯಾವಾಗ ಮರಣ ಹೊಂದಿದಳು? ಕ್ರಿಸ್ತ ಶಕ 1240 ಅಕ್ಟೋಬರ್ನಲ್ಲಿ ಬಠಿಂಡದ ದಾರಿಯಲ್ಲಿ ಕೊಲೆಯಾದಳು. ರಜಿಯಾ ಪತನಕ್ಕೆ ಕಾರಣಗಳೇನು? ರಜಿಯಾ ಪತನಕ್ಕೆ ಕಾರಣಗಳು, ಅವಳು ಒಬ್ಬ ಸ್ತ್ರೀಯಾಗಿದ್ದಳು, ಸಾಂಪ್ರದಾಯಿಕ ಮುಸ್ಲಿಂ ಸರದಾರರು ಹೆಣ್ಣಿನಿಂದ ಆಳಿಸಿಕೊಳ್ಳುವುದು ಅವಮಾನವೆಂದು ಬಗೆದು ಅವಳ ಪತನವನ್ನು ಮಾಡಿದರು. ಅಬಾಸೇನಿಯಾದ ಗುಲಾಮ ಜಮಾಲುದ್ದೀನ್ ಯಾಕೂತ್ನೊಂದಿಗೆ ಪ್ರೇಮ ಸಂಬಂಧವು ಆಸ್ಥಾನಿಕರ ಕೋಪಕ್ಕೆ ಕಾರಣವಾಗಿತ್ತು. ಅವಳ ವಿರುದ್ಧ ನಡೆಸುತ್ತಿದ್ದ ನಿರಂತರ ಪಿತೂರಿಗಳು ಇವುಗಳು ಅವಳ ಪತನಕ್ಕೆ ಕಾರಣಗಳಾದವು. ಯಾರನ್ನು ದೆಹಲಿ ಸುಲ್ತಾನರಲ್ಲೇ ಸಂತ ದೊರೆ ಎಂದು ಕರೆಯುವರು ಏಕೆ? ನಾಸಿರುದ್ದೀನ್ ಮಹಮ್ಮದ್ ಷಾನನ್ನು ಸಂತ ದೊರೆ ಎಂದು ಕರೆಯುತ್ತಾರೆ, ಏಕೆಂದರೆ ಅವನ ಜೀವನ ನಡೆಸಲು ಕುರಾನಿನ ಪ್ರತಿಯನ್ನು ಬರೆದು ಮಾರಾಟ ಮಾಡಿ ಜೀವನವನ್ನು ನಡೆಸುತ್ತಿದ್ದ ಕಾರಣಕ್ಕೋಸ್ಕರ ಅವನನ್ನು ಸಂತ ದೊರೆ ಎಂದು ಕರೆಯುತ್ತಿದ್ದರು. ಚಹಲ್ಗಾನಿ ಎಂದರೇನು? ಅಲ್ತಮಷನ ಆಡಳಿತದ ಸಲಹೆಗೆ ನೇಮಿಸಿಕೊಂಡ 40 ಸರ್ದಾರರ ಕೂಟಕ್ಕೆ ಚಹಲ್ಗಾನಿ ಎಂದು ಕರೆಯುತ್ತಾರೆ. ಲಾಹೋರಿನಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಿಸಿದವರು ಯಾರು? ಅಲ್ತಮಷ್. ಚಹಲ್ಗಾನಿ ಪದ್ಧತಿ ರದ್ದತಿಪಡಿಸಿದ ಸುಲ್ತಾನ ಯಾರು? 40 ತುರ್ಕಿ ಕೂಟ ಅಥವಾ ಚಹಲ್ಗಾನಿ ಪದ್ಧತಿಯನ್ನು ಬಲ್ಬನ್ ರದ್ದುಪಡಿಸಿದ. ಬಲ್ಬನ್ ಜಾರಿಗೆ ತಂದ ಎರಡು ಆಚರಣೆಗಳು ಯಾವುವು? ಸಿಜ್ದಾ ಮತ್ತು ಫೈಬೋಸ್ ಎಂದು. ಸಿಜ್ದಾ ಎಂದರೇನು? ಯಾರು ಇದನ್ನು ಪರಿಚಯಿಸಿದರು? ಸಿಜ್ದಾ ಎಂದರೆ ಸುಲ್ತಾನನಿಗೆ ತಲೆಬಾಗಿ ಮಾಡುವುದು ಅಥವಾ ಸಾಷ್ಟಾಂಗ ನಮಸ್ಕಾರ. ಇದನ್ನು ಬಲ್ಬನ್ ಜಾರಿಗೆ ತಂದನು. ಫೈಬೋಸ್ ಎಂದರೇನು? ಯಾರು ಇದನ್ನು ಪರಿಚಯಿಸಿದರು? ಫೈಬೋಸ್ ಎಂದರೆ ಸುಲ್ತಾನನ ಪಾದಗಳಿಗೆ ಚುಂಬಿಸುವುದು ಅಥವಾ ಮುತ್ತಿಡುವುದು ಎಂದು. ಇದನ್ನು ಬಲ್ಬನ್ ಜಾರಿಗೆ ತಂದ. ಬಲ್ಬನನ ಸುಲ್ತಾನನ ಗೌರವವನ್ನು ಹೆಚ್ಚಿಸಲು ಯಾವ ರೀತಿಯ ಆಡಳಿತವನ್ನು ಪರಿಚಯಿಸಿದ? ಪರ್ಷಿಯಾದ ಸಾಸಿನಿದ್ ವಂಶದ ಆಡಳಿತವನ್ನು ಅನುಕರಿಸಿದ. ಇದರಲ್ಲಿ ನಿಯಾಬತ್ ಎ ಖುದಾಯಿ, ಸಿಜ್ದಾ ಮತ್ತು ಫೈಬೋಸ್ ಈ ಮೂರು ಸುಲ್ತಾನನ ಘನತೆ ಗೌರವಗಳನ್ನು ಹೆಚ್ಚಿಸಲು ಜಾರಿಗೆ ತಂದಿದ್ದ ಕ್ರಮಗಳು. ನಿಯಾಬತ್ ಖುದಾಯಿ ಎಂದರೇನು? ಬಲ್ಬನನ್ನು ಜಾರಿಗೆ ತಂದ ಆಡಳಿತದಲ್ಲಿ ಇದು ಒಂದಾಗಿದ್ದು, ನಿಯಾಬತ್ ಎ ಖುದಾಯಿ ಎಂದರೆ ರಾಜನು ದೇವದೂತನು, ಅವನು ದೇವರ ನೆರಳು. ರಾಜನು ತನ್ನ ಕರ್ತವ್ಯವನ್ನು ನೆರವೇರಿಸುವಲ್ಲಿ ದೇವರು ದಾರಿ ತೋರಿಸುತ್ತಾನೆ. ಬಲ್ಬನನ ರಾಜನೀತಿಯ ಅನುಕರಣೆ ಅಂಶಗಳೇನು? ಬಲ್ಬನನ್ನು ಸುಲ್ತಾನನ ಘನತೆಯನ್ನು ಹೆಚ್ಚಿಸಲು ಕೈಗೊಳ್ಳಲು ಪರ್ಷಿಯಾದ ಸಸಿನಿದ್ ವಂಶದ ಅನುಕರಣೆಯನ್ನು ಜಾರಿಗೆ ತಂದ. ಅದರಲ್ಲಿ ನಿಯಾಬತ್ತೆ ಖುದಾಯಿ, ಸಿಜ್ದಾಮ್, ಫೈಬೋಸ್ ಇತ್ಯಾದಿ ಅಂಶಗಳು ಅದರಲ್ಲಿ ಕಂಡುಬರುತ್ತವೆ. ಇವು ಅವರ ಅನುಕರಣೆಗಳಾಗಿವೆ. ಬಲ್ಬನ್ನಿಂದ ದಂಡನೆಗೆ ಒಳಗಾದ ಸರದಾರರು ಯಾರು? ಬದೋನಿನ ಪ್ರಾಂತಾಧಿಕಾರಿ ಮಲ್ಲಿಕ್ ಬುಕ್ಬುಕ್, ಔದ್ನ ಪ್ರಾಂತಾಧಿಕಾರಿಯಾಗಿರತಕ್ಕಂಥ ಅಮೀನ್ ಖಾನ್, ಐಬತ್ ಖಾನ್ ಮತ್ತು ಶೇರ್ ಖಾನ್ ಎಂದು. ಇದೇ ಪ್ರಶ್ನೆಯನ್ನು
ಬಲ್ಬನನ ಕಾಲದಲ್ಲಿದ್ದಂತಹ 40 ತುರ್ಕಿ ಸರದಾರರನ್ನು ಹೆಸರಿಸಿ ಎಂದು ಕೂಡ ಕೇಳಬಹುದು. ಅವಕ್ಕೂ ಇದೇ ಉತ್ತರವಾಗಿರುತ್ತದೆ. ಬಲ್ಬನನ್ನು ಸ್ಥಾಪಿಸಿದ ಸೈನಿಕ ಇಲಾಖೆ ಯಾವುದು? ಅದರ ಮುಖ್ಯಸ್ಥನ ಯಾರು? ಬಲ್ಬನನ್ನು ಸ್ಥಾಪಿಸಿದ ಸೈನಿಕ ಇಲಾಖೆ ದಿವಾನ್ ಎ ಅರೀಜ್, ಅದರ ಮುಖ್ಯಸ್ಥರು ಇಮಾದ್ ಉಲ್ ಮುಲ್ಕ್ ಎಂದು. ದೆಹಲಿಯಲ್ಲಿ ಗುಲಾಮಿ ಸಂತತಿ ಯಾರಿಂದ ಸ್ಥಾಪನೆಯಾಗಿತ್ತು? ಈ ವಂಶದ ಕೊನೆಯ ಸುಲ್ತಾನ ಯಾರು? ಕುತುಬುದ್ದೀನ್ ಐಬಕ್ನಿಂದ ಈ ವಂಶ ಸ್ಥಾಪನೆಯಾಗಿತ್ತು. ಇದರ ಕೊನೆಯದರೆ ಕೈಕುಪಾದ್. ದೆಹಲಿ ಸುಲ್ತಾನರ 5 ಮನೆತನಗಳು ಯಾವುವು? ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಅಥವಾ ಲೂಧಿ ಸಂತತಿ. ಇವು ದೆಹಲಿಯನ್ನು ಆಡಳಿತ ಮಾಡಿದ ದೆಹಲಿ ಸುಲ್ತಾನರ ವಂಶಗಳು. ಬಲ್ಬನನ ಮೂಲ ಹೆಸರೇನು? ಆತನು ಯಾವಾಗ ಅಧಿಕಾರಕ್ಕೆ ಬಂದನು? ಉಲಕ್ ಖಾನ್ ಅಥವಾ ಆಗಾ ಖಾನ್ ಎಂದು ಅವನ ಮೂಲ ಹೆಸರು. ಆತನು 1266 1287 ಆಳ್ವಿಕೆಯನ್ನು ನಡೆಸಿದ. ಯಾರನ್ನು ಅಲ್ಲಾವುದ್ದೀನ್ ಮುನ್ಸೂಚಕ ಎಂದು ಕರೆಯುವರು? ಏಕೆ ಬಲ್ಬನನ್ನು ಅಲ್ಲಾವುದ್ದೀನ್ ಮುನ್ಸೂಚಕ ಎಂದು ಕರೆಯುವರು? ಇವನ ಆಡಳಿತ ನೀತಿಯನ್ನು ಅಲ್ಲಾವುದ್ದೀನನಿಗೆ ಪ್ರೇರಣೆ ನೀಡಿದ ಕಾರಣಕ್ಕೆ ಇವನನ್ನು ಅಲ್ಲಾವುದ್ದೀನ್ ಮುನ್ಸೂಚಕ ಎಂದು ಕರೆಯುವರು. ಬಲ್ಬನನ ಹಿರಿಯ ಮಗ ಯಾರು? ಆತನಿಗೆ ನೀಡಿದ ಬಿರುದು ಏನು? ಬಲ್ಬನನ ಹಿರಿಯ ಮಗ ಮಹಮ್ಮದ್, ಆತನಿಗೆ ಬಲ್ಬನ್ ಉತಾತ್ಮ ಅಥವಾ ಖಾನ್ ಹಿ ಶಹೀದ್ ಎಂಬ ಬಿರುದನ್ನು ನೀಡುತ್ತಾನೆ. ಬಲ್ಬನ್ನ ಆಶ್ರಯದಲ್ಲಿದ್ದ ಇಬ್ಬರು ಕವಿಗಳು ಯಾವರು? ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್. ಯಾರಾದರೂ 40 ತುರ್ಕಿ ಕೂಟದ ಸದಸ್ಯರನ್ನು ಹೆಸರಿಸಿ. ಅಮೀನ್ ಖಾನ್, ಮಲ್ಲಿಕ್ ಬುಕ್ಬುಕ್, ಐಬತ್ ಖಾನ್ ಮತ್ತು ಶೇಖ್ ಖಾನ್. ಬಲ್ಬನನ ಕಾಲದಲ್ಲಿ ಮಂಗೋಲರು ಯಾರ ನಾಯಕತ್ವದಲ್ಲಿ ದಾಳಿ ಮಾಡಿದರು? ಯಾವ ಪ್ರದೇಶಗಳನ್ನು ಬಲ್ಬನ್ ಕಳೆದುಕೊಂಡನು? ಮೊಘಲರ ನಾಯಕ ತಮರಸ್ ಇವನ ನಾಯಕತ್ವದಲ್ಲಿ ದಾಳಿ ಮಾಡಿದರು. ಇವನು ಮುಲ್ತಾನ, ಲಾಹೋರ್, ಉಚ್ ಸಮನ್ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಗುಲಾಮಿ ಸಂತತಿಯ ಕಾಲದಲ್ಲಿ ಜಾರಿಯಲ್ಲಿದ್ದ ಕಂದಾಯಗಳು ಯಾವುವು? ಕರಜ್ ಹಿಂದುಗಳ ಭೂಕಂದಾಯ, ಉಸ್ರು ಮುಸ್ಲಿಮ್ಸರು ಹೊಂದಿದ ಭೂಕಂದಾಯ, ಕಂಸ್ ಸೋತ ಹಿಂದುಗಳ ಮೇಲೆ ವಿಧಿಸುವ ತೆರಿಗೆ, ಜಗತ್ ಮುಸ್ಲಿಮ್ಸ್ ಧರ್ಮ ಪ್ರಚಾರಕ್ಕಾಗಿ ನೀಡುವ ಕರ, ಜಿಜಿಯ ಹಿಂದುಗಳ ಮೇಲೆ ಅಥವಾ ಮುಸ್ಲಿಮ್ಸರೇತರ ಮೇಲೆ ವಿಧಿಸಬಹುದಾದಂಥ ಕರೆಗಳು. ಇವು ಅವರ ಕಾಲದಲ್ಲಿದ್ದಂಥ ಪ್ರಮುಖ ತೆರಿಗೆಗಳು. ಇನ್ನು ಮುಂದಿನ ಒಂದು ಇದರಲ್ಲಿ ಮುಂದುವರೆದು ಇನ್ನೂ ಹೆಚ್ಚು ಪ್ರಶ್ನೋತ್ತರಗಳನ್ನು ವೀಕ್ಷಣೆ ಮಾಡೋಣ. ಧನ್ಯವಾದಗಳು.